15 ದಿವಸಗಳಿಂದ ವಿದ್ಯಾರ್ಥಿಗಳು ಅವರ ಸಮಸ್ಯೆಗಳನ್ನ ಹೇಳ್ತಾ ಇದ್ದರು. ಕೌಂಟರ್ಗಳು ಕಡಿಮೆ ಇದ್ದಾವೆ. ಆಮೇಲೆ ಈಗ 30ನೇ ತಾರೀಕು ಜೂನ್ 30ಕ್ಕೆ ಅವರ ಅವಧಿ, ಆ ಪಾಸ್ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಅದು ರಿನ್ಯೂವಲ್ ಮಾಡೋದಿಲ್ಲ, ಅದನ್ನು ಹೊಸ ಅಕಾಡೆಮಿಕ್ ಇಯರಿಗೆ ಹೋಗಬೇಕಾಗಿತ್ತು. ಅದನ್ನು ಒಂದು ಒತ್ತಾಯ ಮಾಡಿದ್ವಿ. MD KSRTC ಅನ್ಬುಕುಮಾರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಇನ್ನೂ 2 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಅವತ್ತೇನಿಲ್ಲ ಅಂದರು, 80,000 ಜನ ಕೌಂಟ್ರ್ಗಳ ಹತ್ರ ಬಂದು ಅವತ್ತು ಪೊಲೀಸ್ನವರೆಲ್ಲ ಅವತ್ತು ಇಂಟರ್ಫಿಯರ್ ಆಗಿ ಸಮಾಧಾನ ಮಾಡಿ ಹುಡುಗರುಗಳನ್ನ ಕಳಿಸಿದ್ದಾರೆ. ನಾವು ಒತ್ತಾಯ ಮಾಡ್ತಿದ್ದೀವಿ. ಅಷ್ಟು ಜನ ಪ್ರತಿದಿನ 4,000-5,000 ಜನ ಹುಡುಗರುಗಳು ಬರ್ತಾ ಇದ್ದಾರಲ್ಲ ತುಮಕೂರು ನಗರ ಹಾಗೂ ಎಲ್ಲ ಇನ್ನು ಉಳಿದಿರತಕ್ಕಂಥ 9 ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಕೌಂಟ್ರ್ಗಳು ಜಾಸ್ತಿ ಮಾಡಿ ಹೆಚ್ಚಿಗೆ ಓದಲಿ ಇರಿಸ್ಕೋಬೇಡಿ, ಅವರು ಕಾಲೇಜ್ಗಳಿಗೆ ಹೋಗಲಿ, ಅವರು ಅಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ. ಹಿಂದೆ 2.5 ವರ್ಷ ಕೋವಿಡ್ ಅಂತೇಳಿ ಅವರು ಅರ್ಧಂಬರ್ಧಗಳು ಎಜುಕೇಷನ್ ಬಗ್ಗೆ ಗಮನ ಕೊಟ್ಟರು. ಹಾಗೆಯೇ ಅವರವರ ಡಿಗ್ರಿ ಕಾಲೇಜ್ಗಳಲ್ಲಿ, ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜ್ಗಳಲ್ಲೇ ಕೌಂಟ್ರ್ಗಳು ಓಪನ್ ಮಾಡಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರ ನೋಡಿ, ನಮಗೆಲ್ರಿಗೂ ಎಷ್ಟು ಕಣ್ಣಿಗೆ ಅದು ಬೆಣ್ಣೆ ಹಚ್ತಾರೋ ತುಪ್ಪ ಹಚ್ತಾರೋ ಗೊತ್ತಿಲ್ಲ. ನಾವು ಡೀಸೆಲ್ಲಿಗೆ ಪರ್ ಲೀಟ್ರ್ ಕೊಡ್ತಾ ಇರೋ ದುಡ್ಡು ಎಷ್ಟು? 96 ರೂಪಾಯಿ, 98 ರೂಪಾಯಿ, 100 ರೂಪಾಯಿ. KSRTCನವರು ಅದಕ್ಕೆ 35 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು. ಅವರು ಅಡಿಷನಲ್ಲಾಗಿ ಪರ್ ಲೀಟ್ರಿಗೆ 35 ರೂಪಾಯಿ ಅವರು ಎಕ್ಸ್ಟ್ರಾ ಅವರು ಡೀಸೆಲ್ಲು ಹಾಕ್ಸ್ಕೊಳ್ಬೇಕಾಗಿರೋದು ಇದು ಡಾಕ್ಯುಮೆಂಟೇಷನ್ ಆಗಿರೋವಂಥದ್ದು. ಇವರು ಒಟ್ಟು 26,000 ಬಸ್ಗಳಿದ್ದಾವೆ KSRTC ಇಡೀ. ಆ ಅವ್ರದ್ದು 4 ನಿಗಮಗಳು ಸೇರಿ ಪ್ರತಿದಿನ ಇವ್ರದ್ದು ಪೂರ್ತಿ ಹೋಗೋದು ಲೆಕ್ಕ ಹಾಕೊಂಡ್ಬಿಟ್ರೆ 1,500 ಕೋಟಿ ಇವರು ಡೀಸೆಲ್ಗೆ ಎಕ್ಸ್ಟ್ರಾ ಇದನ್ನು ಖರ್ಚು ಮಾಡ್ತೀವಿ. ಯಾರು ದುಡ್ಡದು? ನಮ್ಗಳು ದುಡ್ಡದು. 1,500 ಕೋಟಿ ಬರೀ ಡೀಸೆಲ್ಗೆ ಇವ್ರು ಎಕ್ಸ್ಟ್ರಾ ಖರ್ಚು ಮಾಡ್ತಿದ್ದಾರೆ. ಇನ್ನು ನಷ್ಟ ಆಗಬೇಕು ಆಗಲ್ಲ ಅಂದರೆ ಇನ್ನು ಹೆಂಗಾಗಕ್ಕಿಲ್ಲ ಅದು? ಇವರಲ್ಲಿ 26,000 1,30,000 ಜನ ಸ್ಟಾಫ್ಗಳಿದ್ದಾರೆ. ಅವ್ರನ್ನೆಲ್ಲ ಮೈಂಟೈನ್ ಮಾಡಬೇಕು, ಬಸ್ಗಳನ್ನೆಲ್ಲ ಮೈಂಟೈನ್ ಮಾಡಬೇಕು. ನಾವು ಕೊಡೋದಕ್ಕಿಂತ ಎಕ್ಸ್ಟ್ರಾ ಮೊನ್ನೆವರೆಗೂ 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ರು, ನಿನ್ನೆಯಿಂದ 35 ರೂಪಾಯಿ ಪರ್ ಲೀಟರು ಎಕ್ಸ್ಟ್ರಾ ಇವರು ಕೊಡ್ತಾಯಿದ್ದಾರೆ. ಅದು ಯಾವ ಲೆಕ್ಕಾಚಾರದಲ್ಲಿ ಸರ್ಕಾರಕ್ಕೂ ಈ ಪೆಟ್ರೋಲ್ ಕಂಪ್ನಿಗಳಿಗೆ ಒಡಂಬಡಿಕೆಗಳಿದಾವೋ ಗೊತ್ತಿಲ್ಲ. ಇವ್ರುಗಳೇ ಅದ್ರ ಬಗ್ಗೆ ಮಾಹಿತಿಗಳು ಕೊಡಬೇಕು. MD ಅವ್ರಿಗೂ ಕೇಳಿದ್ದೀವಿ, ಸರ್ ಬನ್ನಿ ನಮ್ಮ ತುಮಕೂರು ಜಿಲ್ಲೆ, ನೀವು ಹಿಂದೆ ಇಲ್ಲಿ ಸೇವೆ ಮಾಡಿದವರು, ನೀವು ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿರಿ. ಹಾಗೆಯೇ ಯಾರ್ಯಾರು ಹಿಂದೆ ಸ್ಟ್ರೈಕ್ ಮಾಡಿದ್ರಲ್ಲ ಅವರು, 1,500 ಜನ ನಮ್ಮ ಅವ್ರ ಬಗ್ಗೆನೂ ಕಳಕಳಿ ಇದೆ, ಸ್ಟಾಫ್ಗಳ ಬಗ್ಗೆನೂ. 1,500 ಜನ ನೌಕರನ್ನ ಇಲ್ಲಿವರೆಗೂ ಕೆಲಸಕ್ಕೆ ವಾಪಸ್ ತೊಗೊಂಡಿಲ್ಲ. ಅವ್ರಿಗೇನಾದರೂ ಒಂದು ಅವಕಾಶಗಳು ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಹಾಗೆಯೇ ಈಗೇನು ಅವ್ರದ್ದು ಆ ಡೀಸೆಲ್ ಲೆಕ್ಕ, ಆ ಬಸ್ಗಳು ಮೇಂಟೆನೆನ್ಸ್ ಲೆಕ್ಕಗಳು ತೊಗೊಂಡ್ರೆ ಎಷ್ಟು ಕೋಟಿಗಳು ಹಣ ವ್ಯತ್ಯಾಸಗಳಾಗ್ತಿದ್ದಾವೆ ಅಂತೇಳಿ. ಆಮೇಲೆ ಬೆಳಿಗ್ಗೆ ಸಂಜೆ 8ರಿಂದ 10 ಗಂಟೆ, ಸಂಜೆ 4ರಿಂದ 6 ಗಂಟೆ ಎಕ್ಸ್ಟ್ರಾ ಬಸ್ಗಳನ್ನ ಇಲ್ಲಿ ಇಡಿ ಅಂತ ಕೇಳ್ತಿದ್ದೀವಿ. ಇಷ್ಟನ್ನು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ. ಬರೀ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋದು, ಕ್ಯೂ ನಿಂತ್ಕೊಳ್ಳೋದು ಮಾಡೋದು ಬೇಡ. ನೀವು ನಮ್ಮ ಮಕ್ಕಳುಗಳಾಗಿದ್ದರೂ ಅಷ್ಟೇ, ನಾವು ಕೇಳ್ತಿರೋದು ಅದೇ ಒತ್ತಾಯನೇ. ಈಗ ಅದಕ್ಕೀಗ ನಮ್ಮ ಮಾನ್ಯ ಬಸವರಾಜ್ ಅವರು, ನಮ್ಮ ತುಮಕೂರು ಜಿಲ್ಲೆಯ DC ಅವರು, ಇದಕ್ಕೆ KSRTCಗೆ ಇದ್ರ ಬಗ್ಗೆ ಈಗ ಒತ್ತಾಯ ನಾವು ಮಾಡಿದ್ದೀವಿ. ಅವ್ರು ಇದನ್ನು ಸಂಪೂರ್ಣ ಈಗಾಗಲೇ ಪರಿಹಾರ ಕಂಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದರು. ಟೋಟಲ್ ಎಷ್ಟು ಪಾಸ್ಗಳು ಇಲ್ಲಿ ತನಕ ಎಷ್ಟು ಜನಕ್ಕೆ ನೀವು ಈಗ ಕೊಟ್ಟಿದ್ದೀರಾ? ಈಗ ಎಷ್ಟೋ ಜನ ಕಾಲೇಜ್ಗಳು ಈಗ ಅಡ್ಮಿಷನ್ ಆಗ್ತಿದ್ದಾವೆ. ಬರೀ ಅವರು ಅಡ್ಮಿಷನ್ ದಾಖಲಾತಿ ಕೊಟ್ಟರೆ ಸಾಕು, ಅದು 3-4 ಸಲ ಕಾಲೇಜ್ಗೂ KSRTC ಡಿಪೋಗೂ ಅವ್ರನ್ನ ಓಡಾಡಿಸ್ತೀರಾ ನೀವು? ಒಬ್ಬ ಹುಡುಗ 3-4 ಸಲ ಹೋಗ್ತೀನಿ ಕಾಲೇಜ್ಗೆ, ಹೋಗೋದು ವಾಪಸ್ ಬರೋದು ಅಂಥದ್ದು ಮಾಡಬೇಡ್ರಿ. ಅವ್ರು ವಿದ್ಯಾರ್ಥಿಗಳು ಯಾರು? ನಮ್ಮ ಮಕ್ಕಳುಗಳೇ, ನಮ್ಮ ತಮ್ಮಂದಿರುಗಳೇ ಅವರು. ಅಂಥವ್ರಿಗೆ ಇಂಥ ಸಮಯನ ವೇಸ್ಟ್ ಮಾಡಬೇಡ್ರಿ. ಆಮೇಲೆ ಅವ್ರಿಗೆ ಹೆದರಿಸ್ಬೇಡ್ರಿ. ಹತ್ತಿದ ತಕ್ಷಣ ಬಸ್ ಹತ್ತಿದ ತಕ್ಷಣ ಅವ್ರನ್ನ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡೋದು ಬೇಡ ಅಂತ ಕೇಳ್ತಿದ್ದೀವಿ. ತಾವುಗಳೇ ಒಂಚೂರು ಇದನ್ನೆಲ್ಲ ಹೇಳ್ಬೇಕು. 30 ಜೂನು ಪಾಸ ಶಿಕ್ಷಣ ಮಾಡಿದ್ರೆ ಸ್ವಲ್ಪ ಪ್ರೌಡ್ ಆಗಿತ್ತು, ಅದರಿಂದ ನಾವು ಎಚ್ಚೆತ್ಕೊಂಡು 10ನೇ ತಾರೀಕಿಂದ 13 ಕೌಂಟರ್ ಮಾಡಿದ್ವಿ ಶುಕ್ರವಾರ. ಅದು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಯಿತು. ಶುಕ್ರವಾರ ಸಾಯಂಕಾಲ ತನಕ 7 ಗಂಟೆ ತನಕ 13 ಕೌಂಟ್ರ್ಗಳು ಓಪನ್ ಇದ್ವು. ಸ್ಟೂಡೆಂಟ್ ರಶಸ್ ಯಾವುದೂ ಇರಲಿಲ್ಲ. ಶನಿವಾರವೂ ಸಹ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ 13 ಕೌಂಟ್ರ್ಗಳು ಓಪನ್ ಇದ್ವು. ಅದು ನಾರ್ಮಲ್ ಆಗಿತ್ತು.
ಮತ್ತು ಭಾನುವಾರ ನಿನ್ನೆ ಸಹ 13 ಕೌಂಟರ್ ಓಪನ್ ಇದ್ದವು. ಭಾಳಷ್ಟು ಸುಮಾರು ಒಂದು 15 ಜನ ಸ್ಟೂಡೆಂಟ್ಸ್ ಬಂದೋಗಿದ್ದಾರೆ. ಇವತ್ತು ಸಹ ಇವತ್ತು ಏನು ಕ್ರಶ್ ಇಲ್ಲ, ಆದ್ದರಿಂದ 5 ಕೌಂಟರ್ ಓಪನ್ ಮಾಡಿದ್ದೀವಿ. ಪ್ರತಿಯೊಂದು ಕೌಂಟ್ರಲ್ಲಿ ಒಂದು ಸುಮಾರು ಒಂದು 10 ರಿಂದ 20 ಜನ ಸ್ಟೂಡೆಂಟ್ಸ್ ಅಷ್ಟೇ ಇದ್ದಾರೆ. ಸರ್, ಶುಕ್ರವಾರ ಏನು ಸುಮಾರು ಪಾಸ್ ಕೊಡ್ತೀರಾ? ಶುಕ್ರವಾರ ಕ್ಲಿಯರ್ ಆಯ್ತು. ಶುಕ್ರವಾರ ಜನ ಸೇರ್ತಾರೆ ಅನ್ನೋದಕ್ಕೆ ಮೊದಲೇ ನೀವು ಮಾಡ್ಬೋದಿತ್ತಲ್ಲ ಸರ್, ಎಲ್ಲ ತರಗತಿಗಳು ವೇಸ್ಟ್ ಆದ್ವಲ್ಲ. ಕ್ಲಿಯರ್ ಆಯ್ತು ಸರ್, ಎಲ್ಲ ಹುಡುಗರು ವಿದ್ಯಾರ್ಥಿಗಳು ತರಗತಿಗಳು ವೇಸ್ಟ್ ಆಯ್ತಲ್ಲ. ಶುಕ್ರವಾರ ಏನಿಲ್ಲ. ಈಗ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಕೊಟ್ಟಿದ್ದಾರೆ ಸರ್? ಇನ್ನು ಬ್ಯಾಲೆನ್ಸ್ ಎಷ್ಟು ಜನ ಇದೆ? ಸುಮಾರು ಇವಾಗ 15 ಸಾವಿರ. ಇನ್ನು ಎಷ್ಟು ಜನ ಇರ್ಬೋದು ಬ್ಯಾಲೆನ್ಸ್? ಎಷ್ಟು ದಿವಸ ಒಳಗಡೆ ಕ್ಲಿಯರ್ ಮಾಡ್ತೀವಿ ಸರ್? ಅವ್ರು ಬಂದು ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗುವುದು. ಎಲ್ಲ ತಾಲೂಕಲ್ಲೂ ಪ್ರತಿ ತಾಲೂಕಲ್ಲೂ ಕೌಂಟರ್ ಹೋಗಿದೆ.